ಹೆಚ್ಚಿಗೆ ಮಾತಾಡಬಾರ್ದು, ಹೊಗಳಬಾರ್ದು ಅಂತ. ಹೊಗಳಕ್ ಹೋಗೋದಿಲ್ಲ, ಒಂದೇ ಒಂದು ಹೇಳ್ಬಿಡ್ತೀನಿ ನಾನು. ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಇವತ್ತು ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿ ತಪ್ಪು ಮಾಡಿದ್ರೆ ಅವನಿಗೆ ಶಿಕ್ಷೆ ಆಗ್ತದೆ ಅಂತ ತೋರಿಸ್ಕೊಟ್ಟವರು ಕರ್ನಾಟಕದ ಪೊಲೀಸ್ ಅವರು. ಅವ್ರ ಬಗ್ಗೆ ನಾವು ಹೇಳಬೇಕು. ದರ್ಶನ್ ಅವನ ಎಷ್ಟ ಪ್ರಭಾವ ವ್ಯಕ್ತಿ ಅಂತ ಗೊತ್ತು ಇಡೀ ಪ್ರಪಂಚದಲ್ಲೇ. ಕಮಿಷನರ್ ಸಾಹೇಬ್ರೆ, ನಿಮ್ ನಿಜವಾಗ್ಲು ಹೃತ್ಪೂರ್ವಕ ಅಭಿನಂದನೆ. ಯಾಕಂದ್ರೆ ಜನಕ್ಕೆ ಏನ್ ತಿಳ್ಕೊಂಡಿದ್ರು, ದುಡ್ಡಿರೋನು, ಮಿನಿಸ್ಟರ್ ಇರೋನು, ಸಿಎಂ ಇರೋನು ತಪ್ಸ್ಕೊಂಡ್ಬಿಡ್ತಾನಂತ. ಅದನ್ನ ಸುಳ್ಳು ಮಾಡಿರೋದಕ್ಕೆ ನಿಮ್ಗೆ ನಿಮ್ಮೆಲ್ಲರೂ ಪರವಾಗಿ ಹೃತ್ಪೂರ್ವಕವಾದಂತ ಅಭಿನಂದನೆಗಳು ಸಲ್ಲಿಸ್ತೀನಿ. ನಮ್ಮ ಒಂದೇ ಒಂದು, ನಾನು ಬಾನ್ಸೋಡಿ ಲಿಮಿಟೆಡ್ ಬಂದಿದ್ದೀನಿ, 25 ವರ್ಷ ರಂಗಪ್ಪ ಸರ್ ಇದ್ರು, ಸುಮಾರು ಆಫೀಸರ್, ಒಳ್ಳೊಳ್ಳೆ ಆಫೀಸರ್ ಇದ್ರು, ಅವ್ರ ಹತ್ರ ಕೆಲಸ ಮಾಡಿದೀವಿ. ದಂಡುಪಳ್ಳ ಕೃಷ್ಣ ಗ್ಯಾಂಗ್ ಅಲ್ಲಿ ಅವ್ರು ಹಿಡಿಬೇಕಾದ್ರೆ ಅವ್ರ ಜೊತೆ ಹೋಗಿದೀವಿ ನಾವು. ನಾನು ತಮ್ಮಲ್ಲಿ ಒಂದೇ ಮನಿ ಮಾಡ್ಕೊಳ್ಳೋದು, ಬೆಂಗಳೂರು ನಗರದಲ್ಲಿ ಎಷ್ಟು ಚೌಕಿ ಇದೆಯೋ ಚೌಕಿಯಲ್ಲಿ ಪೊಲೀಸ್ ಪೇದೆ ಹಾಕಿ ಸರ್. ಇವಾಗ ಯಾರೋ ಹೇಳ್ತಾ ಇದ್ರು ಚೌಕಿ ಇಲ್ಲ ಅಂತ, ನಮ್ಮ ಮೇಲೆದಲ್ಲಿ 3 ಚೌಕಿ ಐತೆ, ಪೊಲೀಸರೇ ಕುತ್ಕೊಳ್ಳೋದಿಲ್ಲ. ಕೇಳಿದ್ರೆ ಜನ ಇಲ್ಲ ಅಂತಾರೆ, ಮೆನ್ ಇಲ್ಲ ಅಂತಾರೆ. ದಯವಿಟ್ಟು ಅದೊಂದು ವ್ಯವಸ್ಥೆ ಮಾಡಿಕೊಡಿ ಸರ್. ಜೊತೆಗೆ ಬೆಂಗಳೂರು ನಗರದಲ್ಲೆಲ್ಲ, ಇಡೀ ಏಷ್ಯನ್ ಕಂಟ್ರಿಯಲ್ಲೇ ಒಂದು ದೊಡ್ಡ ರೈಲ್ವೆ ನಿಲ್ದಾಣ ಬೈಪ್ನಳ್ಳಿಯಲ್ಲಿ ಇದೆ, ಅಲ್ಲಿ 1000 ಜನ ದಿನ ಬಂದು ಹೋಗ್ತಾ ಇದಾರೆ. ಎಲ್ಲ ಉತ್ತರಾಖಂಡ್ ಕಡೆಯವರು, ಡಾರ್ಜಿಲಿಂಗ್ ಕಡೆಯವರು, ಈ ಕಡೆ ಎಲ್ಲ. ಅವ್ರಿಗೆ ಭಾಷೆ ಗೊತ್ತಾಗಲ್ಲ, ಅವ್ರು ಬರ್ತಾರೆ. ಅವ್ರಿಗೆ ಆಟೋ ಡ್ರೈವರ್ಸು, ಟ್ಯಾಕ್ಸಿ ಡ್ರೈವರ್ಸು ದಬ್ಬಾಳಿಕೆ ಮಾಡೋದು, ಅವ್ರದ್ದ ದುಡ್ಡು ಕಿತ್ಕೊಳ್ಳೋದು, ಕೇಸೆಲ್ಲ ಹಿಡ್ದಿದ್ದಾರೆ. ನಮ್ಮ ಕಮ್ಮನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಒಂದು BTS ಬಸ್ ಓಡಾಡಕ್ಕಾಗ್ತಾ ಇವತ್ತು. ಚಿಕ್ಕ ರೋಡು, ಬೇರೆ ರೋಡ್ ಯಾವ್ದು ಇಲ್ಲ. ಬಾನ್ಸೋಡಿ ಕಡೆಯಿಂದ ಕಾಕ್ಸ್ಟೌನ್ ಕಡೆಯಿಂದ ಬರಬೇಕಾದ್ರೆ ಆ ರೋಡ್ಗೆ ಬೇರೆ ರೋಡ್, ಆಲ್ಟರ್ನೇಟ್ ರೋಡ್ ಇಲ್ಲ, ಒಂದು ಅಂಡರ್ ಪಾಸ್ ಇಲ್ಲ. ಆ ಜಾಗದಲ್ಲಿ ಹೋಗ್ಬೇಕಾದ್ರೆ BTS ಬಸ್ ಹೋಗಕ್ಕೆ ಬಹಳ ತೊಂದರೆ ಆಗಿದೆ. ಅಲ್ಲೊಂದು ವ್ಯವಸ್ಥೆ ಮಾಡ್ಬೇಕು ಸರ್. ನಮ್ಮ ಮಿನಿಸ್ಟರ್ ಆಫೀಸ್ ಎದುರುಗಡೆ ಒಂದು 200 ಜನ ಒಂದು ಅಂಗಡಿಗಳು ಹಾಕೊಂಡ್ಬಿಟ್ಟವ್ರೆ ಫುಟ್ಪಾತ್ ಮೇಲೆ. ಅದನ್ನ ದಯವಿಟ್ಟು ಎತ್ತಿಸ್ಬೇಕು ಸರ್. ಯಾಕಂದ್ರೆ ಮೇನ್ ರೋಡ್ನಲ್ಲಿ ಹೋಗಕ್ಕೆ ಬರೋಕ್ಕೆ ಬಹಳ ತೊಂದರೆ ಆಗಿದೆ. ಅದೊಂದು ಮಾತ್ರ ಮಾಡ್ಕೊಟ್ಬಿಡಿ ಸರ್. ಇನ್ನು ಒಂದೇ ಒಂದು ಹೇಳ್ಬಿಡ್ತೀನಿ ಸರ್, ಬೇಜಾರು ಮಾಡ್ಕೊಂಬಿಡಿ. ನೆನ್ನೆ ಯಾರೋ ಒಬ್ಬ ಬಂದು ರಾತ್ರಿ ಹೇಳ್ತಾ ಇದ್ದ, ಒಬ್ಬ ITBT ಕಂಪನಿಯವನು ವಯಸ್ಸವರಿಗೆ ಹೋಗ್ತಾನೆ ಬಾರ್ಗೆ, ಅವನು ಕುಡಿತ ಚೆನ್ನಾಗಿ ಕುಡಿದ್ಬಿಟ್ಟಿದ್ದಾನೆ ಫುಲ್ ಆಗಿ. ಇದನ್ನೆಲ್ಲ ಅಕ್ಕಪಕ್ಕದ ಮನೇಲಿ ಯಾರೋ ಒಬ್ಬ ಕಳ್ಳ ನೋಡ್ಬಿಟ್ಟು ಅವನ ಜೊತೆಯಲ್ಲಿ ಸರ್ ಸ್ವಲ್ಪ ಡ್ರಾಪ್ ಕೊಡಿ ಸರ್ ನಿಮ್ಮ ಮನೆಗೆ ಅಂತಾನೆ. ಅವನ್ ಗೊತ್ತು ಅವನ ಮನೆಯಲ್ಲ, ಮನೆಗೆ ಹೋಗ್ತಾನೆ. ಇವನು ತುಂಬಾ ಟೈಟ್ ಆಗಿರೋದ್ರೆ ಮನೆಯಲ್ಲಿ ಯಾರು ಇರೋದಿಲ್ಲ. 50,000 ಹೊಡೆ ಹೊಡ್ಕೊಂಡು ಹೋಗ್ಬಿಡ್ತಾನೆ. ಅವನಿಗೆ ಬೆಳಿಗ್ಗೆ ಏನಾಗ್ತದೆ ಅಂತ ಗೊತ್ತಿರಲ್ಲ. ಪೊಲೀಸರು ಹೆಂಗ್ ಕಾರ್ಯ ಮಾಡಿದ್ದಾರೆ ಹೊಗಳಿಕೆ ಅಂತಲ್ಲ, ಈ ಕೆಲಸ ಎಲ್ಲ ಹೇಳ್ಬೇಕು ನಾವು ಸರ್. 2 ಡೇಸ್ ಅಲ್ಲಿ ಅವನ್ ಯಾರು ಎತ್ತ ಎಲ್ಲಿತ್ತು ಒಡವೆ, ಅವನ್ ಜೋಬಲ್ಲಿ 35,000 ಒಡವೆ ಇತ್ತಂತೆ. ಅದನ್ನ ಹಿಡಿದಿದ್ದಾರೆ ಸರ್. ತುಂಬಾ ಟ್ಯಾಂಕ್ಸ್ ಸರ್. ಓಕೆ, ಥ್ಯಾಂಕ್ ಯು.